ಇಡೀ ರಾಜ್ಯನೇ ಅಕ್ಷರಶಃ ದುಃಖದ ಮಡುವಿನಲ್ಲಿ ಮುಳುಗೋಗಿದೆ. ಎಲ್ಲರ ಪ್ರೀತಿಯ ರೆಬೆಲ್ ಸ್ಟಾರ್ ಜಲೀಲ ಇನ್ನಿಲ್ಲ ಅನ್ನೋ ಕಹಿ ಸತ್ಯವನ್ನ ಅರಗಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ಅಭಿಮಾನಿಗಳಿದ್ದಾರೆ. ಶುಕ್ರವಾರ ನಿಧನರಾದ ನಟ ರಾಜಕಾರಣಿ ಅಂಬರೀಶ್ ಅವರ ಅಂತ್ಯ ಸಂಸ್ಕಾರ ಇವತ್ತು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ನಡೀತಾ ಇದೆ. ಸಂಜೆಯ ವೇಳೆಗೆ ಅಂತ್ಯ ಸಂಸ್ಕಾರ ನಡೆಯೋ ಸಾಧ್ಯತೆ ಇದೆ. ಕಂಠೀರವ ಸ್ಟುಡಿಯೋ ಸುತ್ತಮುತ್ತ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಕಂಠೀರವ ಸ್ಟುಡಿಯೋದೊಳಗೆ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧ ಮಾಡಲಾಗಿದೆ. ಇದೀಗ ಅಂಬರೀಶ್ ಅವರ ಪಾರ್ಥಿವ ಶರೀರ ಕಂಠೀರವ ಸ್ಟುಡಿಯೋ ತಲುಪಿದೆ. ಬ್ಯಾರಿಕೇಡ್ಗಳನ್ನ ಹಾರಿ ಬರೋಕೆ ಯತ್ನಿಸ್ತಾ ಇರುವ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸ ಪಟ್ರು. ಇದೀಗ ಅಂಬರೀಶ್ ಅವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ ನಡೆದದ್ದು. ಇನ್ನೇನು ಅಂತಿಮ ವಿಧಿವಿಧಾನಗಳು ಶುರುವಾಗುತ್ತವೆ. ಕಂಠೀರವ ಸ್ಟುಡಿಯೋದಲ್ಲಿ ಕುಟುಂಬದವರು ಸರ್ಕಾರದ ಮುಖಂಡರಿಂದ ನಮನ ಸಲ್ಲಿಕೆ ಬಳಿಕ ಸರ್ಕಾರಿ ಗೌರವ ಸಲ್ಲಿಕೆ ಕೂಡ ಇದೆ. ಇದೀಗ ಅಂಬಿ ಅಂತಿಮ ಯಾತ್ರೆ ಪೂರ್ಣಗೊಂಡದ್ದು. ಕಂಠೀರವ ಸ್ಟುಡಿಯೋಗೆ ಬಂದು ತಲುಪಿದೆ ಅಂಬಿ ಪಾರ್ಥಿವ ಶರೀರ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳು ನಡೆಯತ್ವೆ. ಸುಮಲತಾರನ್ನ ನಟ ಮೋಹನ್ ಬಾಬು ಸಂತೈಸ್ತಾ ಇದ್ದಾರೆ. ಪುತ್ರ ಅಭಿಷೇಕ್ ಗೌಡ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿದ್ದಾರೆ. ಕಲಿಯುಗದ ಕರ್ಣನ ನಿಧನಕ್ಕೆ ಇಡೀ ಕರ್ನಾಟಕವೇ ಕಂಬನಿ ಮಿಡಿತಾ ಇದೆ. ಇದೀಗ ಕಂಠೀರವ ಸ್ಟುಡಿಯೋದಲ್ಲಿ ಅಂತಿಮ ವಿಧಿವಿಧಾನಗಳು ಇನ್ನೇನು ಶುರುವಾಗಿದ್ದು ಪುರೋಹಿತರು ಮಂತ್ರ ಪಠಣವನ್ನ ಶುರು ಮಾಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂಬರೀಶ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ.